ಇವತ್ತು ನಾನು ನಿಮಗೆ ಒಂದು ಕೇಕ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇಲ್ಲಿ ನಾನು ಮೊಟ್ಟೆನ ಯೂಸ್ ಮಾಡ್ತಾ ಇಲ್ಲ, ಹಾಗೆಯೇ ಓವನ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಒಂದು ಚಾಕ್ಲೇಟ್ ಕೇಕು, ವೆನಿಲ್ಲಾ ಕೇಕ್ ಎಲ್ಲ ನಾನು ಮಾಡಿ ಆಲ್ರೆಡಿ ವೀಡಿಯೋನ ಹಾಕಿದ್ದೆ. ಬಟ್ ಅಲ್ಲಿ ಮೊಟ್ಟೆನ ಯೂಸ್ ಮಾಡಿರೋದ್ರಿಂದ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಎಗ್ಲೆಸ್ ಕೇಕನ್ನು ತೋರಿಸಿ ಮೆಸೆಂಜರಲ್ಲಿ ಕೂಡ ಮೆಸೇಜಸ್ ಹಾಕಿದ್ರಿ. ಸೊ ಇವತ್ತು ನಿಮಗೋಸ್ಕರನೇ ಈ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೊಟ್ಟೆನ ಯೂಸ್ ಮಾಡಿಲ್ಲ, ಹಾಗೇನೆ ಓವನ್ ಕೂಡ ಇದಕ್ಕೆ ಬೇಕಾಗಿಲ್ಲ. ಮನೆಯಲ್ಲಿರುವ ಕುಕ್ಕರ್ನ ಯೂಸ್ ಮಾಡಿಕೊಂಡು ಈ ಅದ್ಭುತವಾದ ಕೇಕನ್ನು ನೀವು ಮಾಡ್ಕೋಬಹುದು. ಸೊ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಶುರು ಮಾಡೋಣ. ಇಲ್ಲಿ ನಾನು ಒಂದು ಗ್ಲಾಸ್ ಬೌಲಲ್ಲಿ ಒಂದು ಕಾಲು ಕಪ್ನಷ್ಟು ಎಣ್ಣೆನ ತಗೊಂಡಿದ್ದೀನಿ. ಇಲ್ಲಿ ನಾನು ಸನ್ ಪ್ಯೂರ್ನ ಯೂಸ್ ಮಾಡಿದ್ದೀನಿ. ಹಾಗೆಯೇ ನೋಡಿ, ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇದೊಂದು 100 ರಿಂದ 110 ಗ್ರಾಮ್ಸ್ ಇದೆ. ಓಕೆ, ಇದನ್ನು ಚೆನ್ನಾಗಿ ನಾವು ಪೌಡರ್ ಮಾಡ್ಕೋಬೇಕು ಮೊದಲು. ಇವಾಗ ಪೌಡರ್ ಆದಮೇಲೆ ನೋಡಿ, ಆ ಪೌಡರ್ನ ನಾನು ಆ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೌಲ್ ಸ್ವಲ್ಪ ನೀವು ಸ್ವಲ್ಪ ದೊಡ್ಡದು ತಗೊಳ್ಳಿ, ಸ್ಟೀಲ್ ಆದರೂ ಪರವಾಗಿಲ್ಲ, ಗ್ಲಾಸ್ ಆದರೂ ಪರವಾಗಿಲ್ಲ, ಸ್ವಲ್ಪ ದೊಡ್ಡದು ತಗೊಳ್ಳಿ. ಓಕೆ, ಇದನ್ನು ಇವಾಗ ಒಂದು 3 ರಿಂದ 4 ನಿಮಿಷ ನಾವು ಬ್ಲೆಂಡ್ ಮಾಡ್ಕೋಬೇಕು. ಮೊದಲಿಗೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಪೌಡರ್ ಅಲ್ವಾ, ಹಾರಿಬಿಡುತ್ತೆ ಕಣ್ಣಿಗೆಲ್ಲ ಅಥವಾ ಹೊರಗಾರಿ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀವು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಒಂದು 3 ರಿಂದ 4 ನಿಮಿಷ. ಅಕಸ್ಮಾತ್ ನಿಮ್ಮ ಹತ್ರ ಎಲ್ಲಾದರೂ ಬ್ಲೆಂಡರ್ ಇಲ್ಲ ಅಂತ ಹೇಳಿದರೆ ನೀವು ವಿಸ್ಕ್ ಮಾಡ್ತಾರಲ್ಲ, ಆಮ್ಲೆಟ್ ಎಲ್ಲ ವಿಸ್ಕ್ ಮಾಡ್ತಾರಲ್ಲ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾದರೆ ಸ್ಪೂನಲ್ಲಿ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು, ಬಟ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಓಕೆ, ಇವಾಗ ಮೊಸರನ್ನು ಹಾಕೋಕ್ಕಿಂತ ಮುಂಚೆ ಇದನ್ನು ನೋಡಿ ಚೆನ್ನಾಗಿ ಈ ಥರ ಶೇಕ್ ಮಾಡ್ಕೋಬೇಕು. ಇದರಿಂದ ಆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಮೊಸರಲ್ಲಿ. ಇಲ್ಲಾಂದರೆ ನೀರು ಸಪ್ರೇಟ್, ನೀವೇ ನೋಡಿರ್ತೀರ, ನೀರು ಸಪ್ರೇಟು ಅಥವಾ ಗಟ್ಟಿಯಾಗಿರೋ ಹಾಲು ಸಪ್ರೇಟ್ ಇರುತ್ತೆ. ಇವಾಗ ನೋಡಿ ಕ್ರೀಮ್ ಕ್ರೀಮ್ ಆಗಿದೆ. ಇದರಲ್ಲಿ ನಾನಿವಾಗ 1/4 ಕಪ್ನಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೊಸರನ್ನ ಹಾಕ್ಕೊಂಡು ಕೂಡ ಮತ್ತೆ ನೀವು ಬ್ಲೆಂಡ್ ಮಾಡ್ಕೋಬೇಕು. ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಇದನ್ನು ಒಂದು 2-3 ನಿಮಿಷ ನೀವು ಮಾಡ್ಕೋಬೇಕು. 2 ನಿಮಿಷ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಇಲ್ಲಿ ಮೊಟ್ಟೆ ಬದಲಿಗೆ ನಾನು ಮೊಸರನ್ನು ಯೂಸ್ ಮಾಡಿದ್ದೀನಿ. ಮೊಸರು ನಿಮಗೆ ಆ ಟೆಕ್ಸ್ಚರ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಒಂದು 2 ನಿಮಿಷ ಆದಮೇಲೆ ಇಲ್ಲಿ ನೋಡಿ ಬೇಕಿಂಗ್ ಪೌಡರ್ ನಾನಿಲ್ಲಿ 1 ಟೀಸ್ಪೂನಷ್ಟು ಹಾಕಿದ್ದೀನಿ. ಹಾಗೆಯೇ 1/2 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಹಾಗೆಯೇ ವೆನಿಲಾ ಎಸೆನ್ಸ್ 1/2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇನ್ನು ನಮಗೆ ಬ್ಲೆಂಡರ್ ಅಗತ್ಯ ಇಲ್ಲ, ನಾವು ಇವಾಗ ಸ್ಪ್ಯಾಚುಲಾ ಇಟ್ಕೊಂಡು ಅದರಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಆ ಬೇಕಿಂಗ್ ಪೌಡರ್ ಏನಾಗ್ತೀರಾ ಅದು ಅಲ್ಲಲ್ಲಿ ಗಟ್ಟಿಯಾಗಿ ಕೂತಿರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ನೀವು ಏನು ಬ್ಯಾಟರ್ ರೆಡಿ ಮಾಡ್ತಾ ಇದ್ದೀರಾ ಅದು ನೊರೆ ನೊರೆ ಆಗುತ್ತೆ. ಇವಾಗ ಒಂದು ಗ್ಲಾಸಲ್ಲಿ ನಾನು 1 ಗ್ಲಾಸ್ನಷ್ಟು ಮೈದಾನ ತಗೊಂಡಿದ್ದೀನಿ. ಓಕೆ, ಇದನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಇವಾಗ ನೋಡಿ ಕುಕ್ಕರ್ನ ನಾನು ಪ್ರೀಹೀಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇದರಲ್ಲಿ ನೋಡಿ ನಾನು ಆ ರಬ್ಬರ್ನ ತೆಗೆದಿಲ್ಲ, ಹಾಗೆಯೇ ಇದಕ್ಕೆ ವಿಸಲ್ ಕೂಡ ಹಾಕ್ತಾ ಇಲ್ಲ. ಈ ಥರನೇ ಇಡಬೇಕು. ಕೆಳಗಡೆ ಉಪ್ಪು ನೀರು ಅದೆಲ್ಲ ಏನೂ ಹಾಕೋದು ಬೇಡ. ಜಸ್ಟ್ ಇದನ್ನು 10 ನಿಮಿಷ ಪ್ರೀಹೀಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾನು ತೋರಿಸಿರೋ ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಬರೀ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಮೊದಲೇ ಮಾಡಿದ ಥರ ಕಾರ್ನ್ಫ್ಲೋರ್ ಎಲ್ಲ ಬೇರೆ ಕೇಕ್ ರೆಸಿಪೀಸಿಗೆ ಏನು ಕಾರ್ನ್ಫ್ಲೋರ್ ಎಲ್ಲ ಹಾಕಿದ್ದೆ ಅದನ್ನೆಲ್ಲ ಹಾಕ್ತಾ ಇಲ್ಲ, ಬರೀ ಮೈದಾನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅಲ್ಲಲ್ಲಿ ಉಳ್ಕೊಂಬಿಟ್ರೆ ಕೇಕ್ ಚೆನ್ನಾಗಿ ಬರೋದಿಲ್ಲ. ಓಕೆ ನೋಡಿ, ಈ ಥರ ಆಗಬೇಕು. ನೀವು ಹಾಕೋತಿಗೆ ಆ ಸ್ಟೆಪ್ ಫಾರ್ಮ್ ಆಗಬೇಕು ಮೇಲಿಂದ ಹಾಕೋತಿಗಲ್ಲ, ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಆಗಬೇಕು. ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೇಕ್ ಬ್ಯಾಟರ್ಗೆ. ಇವಾಗ ನೋಡಿ ನಾನು ಒಂದು ಬೇಕಿಂಗ್ ಪೇಪರ್ನ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಅದಕ್ಕೆ ಸೈಡಿಗೆ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಈ ಕೇಕ್ ಬ್ಯಾಟರ್ನ ಇದಕ್ಕೆ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಕೋತಿಗೂ ನಾನು ಮತ್ತೆ ತೋರಿಸ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು. ಅಕಸ್ಮಾತ್ ಸ್ವಲ್ಪ ನೀರಾಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನೀವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಕೇಕ್ ಕೂಡ ನಿಮಗೆ ನಾನು ಹೇಳಿರೋ ಟೈಮಲ್ಲಿ ಪರ್ಫೆಕ್ಟಾಗಿ ಬೇಕಾಗುತ್ತೆ. ಇಲ್ಲಿ ನೋಡಿ ಏರ್ ಬಬಲ್ಸ್ ಇರಬಾರ್ದು, ಗುಳ್ಳೆ ಗುಳ್ಳೆ ಫಾರ್ಮ್ ಆಗಿದ್ರೆ ಒಳಗಡೆ ಕೇಕಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಚೆನ್ನಾಗಿ ಈ ಥರ ಹೊಡೆದು ಅದಾದಮೇಲೆ ಈ ಕುಕ್ಕರಲ್ಲಿ ನಾನು ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಈ ಕುಕ್ಕರಲ್ಲಿಟ್ಟು ಇವಾಗ ಇದನ್ನು 1 ಗಂಟೆ ನೀವು ಲೋ ಫ್ಲೇಮಲ್ಲಿ ಇದನ್ನು ಬಿಟ್ಟುಬಿಡಬೇಕು. ಕುಕ್ಕರ್ ಏನೂ ಆಗೋದಿಲ್ಲ, ಸೊ ಭಯಪಡಬೇಡಿ, ಆರಾಮಾಗಿ ನೀವು ಇದನ್ನು ಬೇಕ್ ಮಾಡ್ಬೋದು. 1 ಗಂಟೆ ಆದಮೇಲೆ 10 ನಿಮಿಷ ನಾನು ಅದೇ ಥರ ಮತ್ತೆ ಬಿಡ್ತಾ ಇದ್ದೀನಿ.
ಇವಾಗ 10 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕೇಕ್ ತುಂಬ ಚೆನ್ನಾಗಿ ಖಂಡಿತವಾಗಲೂ ಬೇಕ್ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಆ ಟೆಕ್ಸ್ಚರ್ ಎಲ್ಲ ನೋಡಿ, ಕಲರ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಒಂದು ಕಡ್ಡಿನ ಚುಚ್ಚಿ ನೀವು ನೋಡಿದರೆ ಕಡ್ಡಿಗೆ ಸ್ವಲ್ಪನೂ ಹಿಟ್ಟು ಅಂಟ್ಕೋಬಾರ್ದು, ಆವಾಗ ಕೇಕ್ ಕರೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ. ಸೊ ಅದನ್ನು ತಣ್ಣಗಾದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಟ್ ಕೂಡ ಮಾಡಿ ತೋರಿಸ್ತೇನೆ ಒಳಗಡೆ ಹೇಗೆ ಅದು ಬೇಕಾಗಿದೆ ನೋಡಿ, ಸಾಫ್ಟಾಗಿ ಬಂದಿದೆ. ಹಾಗೆಯೇ ಮೇಲ್ಗಡೆ ಸ್ವಲ್ಪ ನಿಮಗೆ ರಫ್ ಅನಿಸುತ್ತೆ ಓಪನ್ ಮಾಡೋತ್ತಿಗೆ, ಅಂದರೆ ಇವಾಗ ರಫ್ ಅನಿಸುತ್ತೆ. ಒಂದು 10 ನಿಮಿಷ ಬಿಟ್ಟಾದಮೇಲೆ ಆ ಮೇಲ್ಭಾಗ ಕೂಡ ಸಾಫ್ಟ್ ಆಗುತ್ತೆ. ಇದು ಪರ್ಫೆಕ್ಟ್ ಕೇಕ್ ರೆಸಿಪಿ, ಅದು ಕೂಡ ಎಗ್ ಇಲ್ಲದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಯಾರಿಗೆ ಮೊಟ್ಟೆ ಸ್ಮೆಲ್ ಇಷ್ಟ ಆಗಲ್ವೋ ಅಥವಾ ಮೊಟ್ಟೆ ಇಷ್ಟ ಆಗಲ್ವೋ ಅವರೆಲ್ಲ ಈ ಕೇಕನ್ನ ಆರಾಮಾಗಿ ಟ್ರೈ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಬೇಕರಿಯಲ್ಲೆಲ್ಲ ನಿಮಗೆ ತುಪ್ಪದ ಕೇಕ್ ಅಂತ ಕೊಡ್ತಾರೆ, ಬಟ್ ಅದಕ್ಕೆ ಎಣ್ಣೆನೇ ಯೂಸ್ ಮಾಡಿರ್ತಾರೆ, ಆ ಟೇಸ್ಟ್ ಕೂಡ ಇದೇ ಥರ ಇರುತ್ತೆ. ಬೇಕಾದರೆ ಅದನ್ನು ಒಂದ್ಸಲ ತಂದು ನಾನು ಇವಾಗ ಮಾಡಿರೋ ರೆಸಿಪಿನೂ ಕೂಡ ಒಂದ್ಸಲ ಮಾಡಿ ಎರಡನ್ನೂ ಕಂಪೇರ್ ಮಾಡಿ ನಿಮಗೆ ಸೇಮ್ ಅನಿಸುತ್ತೆ. ಸೊ ಇದನ್ನೊಂದ್ಸಲ ಟ್ರೈ ಮಾಡಿ, ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್.